ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸವಿರುಚಿ ರೆಸಿಪೀಸ್ಗೆ ಸ್ವಾಗತ. ಸಂಜೆ ಟೈಮ್ ಕಾಫಿ ಟೀ ಟೈಮ್ಗೆ ಈ ರೀತಿ ಗರಿ ಗರಿಯಾದಂಥ ಮಸಾಲ ವಡೆ ಇದ್ದರೆ ತುಂಬ ಸಖತ್ತಾಗಿರುತ್ತೆ. ತುಂಬ ಸಮಯ ಇಟ್ಟರೂ ಇದೇ ರೀತಿ ಗರ್ಗರಿಯಾಗೇ ಇರುತ್ತೆ. ಬನ್ನಿ, ಈ ಗರ್ಗರಿಯಾದಂಥ ಮಸಾಲ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಳ್ತಕ್ಕಂಥ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಇದೇ ಥರ ಮಸಾಲ ವಡೆ ರೆಡಿ ಆಗುತ್ತೆ. ಈ ರೀತಿ ಮಸಾಲ ವಡೆನ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನೀರನ್ನು ಬೆರೆಸಿ 2-3 ಬಾರಿ ನೀಟಾಗಿ ತೊಳ್ಕೋಬೇಕಾಗತ್ತೆ. ತೊಳೆದಾದ ನಂತರ ಇದರ 1.25 ಗಂಟೆಯಿಂದ 1 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ. ನಾನೀಗ ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ 1 ಗಂಟೆ ಆಗಿದೆ. ಈಗ ಈ ನೀರನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ತುಂಬ ನೆನೆಸ್ಬಾರ್ದು. ಈ ರೀತಿ ಕಟ್ ಮಾಡಿದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು. ಈ ಅದಕ್ಕೆ ಮಾಡಿಕೊಂಡ್ರೆ ನಿಮಗೆ ಗರ್ಗರಿಯಾದಂಥ ವಡೆ ಬರುತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಇದಕ್ಕೆ 1/8 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 1 ಬಿಡಿಸಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆಯೇ ಈ ರೀತಿ 1 ಪೀಸ್ ಚಕ್ಕೆನ ಸ್ವಲ್ಪ ಪುಡಿ ಮಾಡಿ ಹಾಕೋಬೇಕಾಗುತ್ತೆ. ಈ ರೀತಿ ಪುಡಿ ಮಾಡಿ ಹಾಕ್ಕೋಬೇಕು. 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಎಷ್ಟು ಪುದೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಇಂಚು ಶುಂಠಿ. ಇದಿಷ್ಟು ಹಾಕ್ಕೊಂಡು ನೀರನ್ನು ಬೆರೆಸ್ತೇನೆ, ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀರನ್ನು ಬೆಳೆಸ್ತೇನೆ, ತರ್ತರಿಯಾಗಿ ರುಬ್ಕೋಬೇಕು. ನಾನು ಇದಕ್ಕೇ ಈಗ ನೆನೆಸಿಟ್ಕೊಂಡಿರ್ತಕ್ಕಂಥ ಕಾಳನ್ನು ಸ್ವಲ್ಪನ ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ನೋಡಿ, ಈ ರೀತಿ ಮಸಾಲ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ರುಬ್ಕೋಬೇಕು. ತುಂಬ ಜಾಸ್ತಿ ರುಬ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ. ಇದನ್ನು ಅಷ್ಟೇ ತರ್ತರಿಯಾಗಿ ನೋಡಿ ಈ ರೀತಿಯಲ್ಲಿ ಇಷ್ಟೇ ಅದಕ್ಕೆ ನೀವು ರುಬ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ನೀರನ್ನು ಬಳಸೋ ಹಾಗಿಲ್ಲ. ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಈಗ ಒಂದು ಬೌಲ್ಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿರ್ತಕ್ಕಂಥ ಹಿಟ್ಟನ್ನು ಕೂಡ ಇದೇ ಥರ ತರ್ತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆಣಸಿನಕಾಯಿ ಮಸಾಲ ಏನು ರುಬ್ಕೊಂಡಿದ್ವಿ ಅದೆಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ 1 ಬಾರಿ ನಾವು ಇದನ್ನು ಕಲಸ್ಕೋಬೇಕಾಗತ್ತೆ. ಈ ರೀತಿ ಕೈನಲ್ಲೇ ಕಲಸ್ಕೋಬೇಕು. ನೋಡಿ, ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲ ಮತ್ತು ಕಡಲೆಬೇಳೆ ಎರಡೂ ಕೂಡ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ 1 ಕಪ್ಪಷ್ಟು ಈರುಳ್ಳಿ, ಸ್ವಲ್ಪ ಪುದೀನ, ಹಾಗೆಯೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಹಾಗೆಯೇ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸಿಕ್ಕಿದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು 1/4 ಕಪ್ಪಷ್ಟು. ಇದಿಷ್ಟು ಹಾಕ್ಕೊಂಡು ನಾವು ಈ ರೀತಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನೀಗ ಉಪ್ಪನ್ನು ಬೆರೆಸ್ತಾ ಇಲ್ಲ. ಎಣ್ಣೆನ ಕಾದ ಮೇಲೆ ಎಣ್ಣೆಗೆ ಯಾವಾಗ ಹಾಕ್ತೀವಿ ಆ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮತ್ತೆ ಕಲಸ್ಕೋಬೇಕಾಗತ್ತೆ. ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ, ಈರುಳ್ಳಿ ಹಾಕಿರೋದ್ರಿಂದ ಅದೊಂದು ನೀರು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಎಣ್ಣೆಗೆ ಯಾವಾಗ ಹಾಕ್ತೀರಿ ಆ ಟೈಮಲ್ಲಿ ನೀವು ಉಪ್ಪನ್ನ ಬೆರೆಸಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಕೈನಲ್ಲೇ ಈಸಿಯಾಗಿ ತೊಟ್ಕೋಬೋದು. ನಾನೀಗ ತೋರಿಸ್ತೀನಿ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಇನ್ನೊಂದು ಕೈಯಿಂದ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ತುಂಬ ಈಸಿಯಾಗಿ ಉಡೆ ತುಂಬ ಸಖತ್ತಾಗಿ ಬರುತ್ತೆ. ಈ ರೀತಿ ತಟ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಹಾಕಬೇಕಾಗತ್ತೆ. ಎಣ್ಣೆನೂ ಅಷ್ಟೇ, ತುಂಬ ಜಾಸ್ತಿ ಕಾಯಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಒಂದು ಮೀಡಿಯಮ್ಮಾಗಿ ಉರಿನಲ್ಲಿ ವಡೆನ ನಿಧಾನಕ್ಕೆ ಬೇಯಿಸಬೇಕಾಗತ್ತೆ. ತುಂಬ ಜಾಸ್ತಿ ಕಾಯಿಸ್ಬಿಟ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ವಡೆಗಳನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ನೀವು ಇಮಿಡಿಯೇಟ್ ಇದನ್ನು ಪಲ್ಟಾಯಿಸ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನೋಡಿ, ಈ ರೀತಿ ಎಲ್ಲ ವಡೆಗಳು ಮೇಲ್ಗಡೆ ತೇಲ್ತಾ ಬರುತ್ತೆ. ಅದಾಗೆ ತೇಲ್ತಾ ಬರುತ್ತೆ, ಆ ಟೈಮಲ್ಲಿ ನೀವು ಇದನ್ನು ತಿರುಗಿಸ್ಕೊಂಡು 4-5 ನಿಮಿಷ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಗರಿಗರಿಯಾದಂಥ ಮಸಾಲೆ ವಡೆ ರೆಡಿ ಆಗ್ತದೆ ಅಂತ ನೋಡ್ಬೋದು. ಎಷ್ಟು ಸಖತ್ತಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೀವು ನೋಡ್ಬೋದು. ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಕಪ್ಪಾಗ್ಬಿಡುತ್ತೆ. ಈ ಅದಕ್ಕೆ ಬೆಂದ ನಂತರ ನೀವು ಇದನ್ನು ತೆಗೆದು ಎಣ್ಣೆ ಜಾಲರಿನಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಷ್ಟು ಗರಿಗರಿಯಾಗಿ ವಡೆ ರೆಡಿಯಾಗಿದೆ ಅಂತ. ಈ ರೀತಿ ಮಾಡಿಕೊಂಡು ನೀವು ಕಾಫಿ ಟೀ ಟೈಮ್ನಲ್ಲಂತೂ ತಿಂತಾ ಇದ್ದರೆ ತುಂಬ ಸಖತ್ತಾಗಿರುತ್ತೆ. ಈ ಥರ ವಡೆನ ಮಾಡಿಕೊಂಡ್ರೆ ನಿಮಗೆ ತುಂಬ ಸಮಯ ಕೂಡ ಇದೇ ಥರ ಗರ್ಗರಿಯಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.